ಅವ್ರು ಹೇಳ್ತಾರೆ ಮಿಕ ಮತ್ತೊಂದು ಆ ಭಾಷೆಗಳು ಆ ಪದಗಳು ನನಗೆ ಗೊತ್ತಿಲ್ಲ. ನಾನು ಹೇಳೋದಿಷ್ಟೇ, ಅದನ್ನು ಕಾನೂನು ತೀರ್ಮಾನ ಮಾಡಬೇಕು, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕಾನೂನು ತೀರ್ಮಾನ ಮಾಡಬೇಕು. ನಾನಾಗಲಿ ಇನ್ನೊಬ್ಬರಾಗಲಿ ಅದಕ್ಕೆ ಜವಾಬ್ದಾರರಲ್ಲ. ಇವಾಗ ಏನೋ ಒಂದು ವಿಷಯ ಬರುತ್ತೆ, ನೀವು ತಿಳಿಸಿ, ಇವಾಗ ನಿಮಗೆ ಮಾಧ್ಯಮಕ್ಕೆ ಏನೋ ಒಂದು ವಿಷಯ ಬರುತ್ತೆ, ಅದನ್ನು ಉಮಾಪತಿ ಒಳ್ಳೋದಕ್ಕೆ ನೀವು ಹೇಳ್ತೀರಾ, ಉಮಾಪತಿ ಮಾಧ್ಯಮದ ಮೇಲೆ ತಿರುಗಿ ಬಿದ್ದರೆ ರೈಟ್ ಆರ್ ರಾಂಗ್? ದಟ್ ಈಸ್ ವಾಟ್ ಮೈ ಕ್ವೆಶ್ಚನ್ ಇಸ್. ಹೇಳಿ. ಮತ್ತೊಂದು ಕಡೆ ಸರ್, ಹರ್ಷ ಅವರು ಹೇಳ್ತಾರೆ, ನೀವಿಂದ ಹೇಳಬೇಕಾದ್ರೆ ಒಂದು ವಿಚಾರದಲ್ಲಿ ನನ್ನನ್ನು ಅರೆಸ್ಟ್ ಮಾಡಿಸ್ಲಿಕ್ಕೆ ಅಂತೇಳಿ ಅವರು ಒಂದು ಮಾತಾಡಿದ್ರು ಅಂತೇಳಿ. ನಾನು ಅಂಥ ದೊಡ್ಡ ವ್ಯಕ್ತಿ ಅಲ್ಲ, ನಾನು ಸಾಮಾನ್ಯ ವ್ಯಕ್ತಿ, ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾರೋ ವ್ಯಕ್ತಿ ಅಂತೇಳಿ. ಇದ್ರ ಬಗ್ಗೆ ನೀವು ಹೇಳಿ. ನೋಡಿ, ಅವರು ದೊಡ್ಡವರು ಚಿಕ್ಕವರು ನನಗೆ ಅನಗತ್ಯ, ನನಗೆ ಬೇಕಾಗಿಲ್ಲ. ಇಲ್ಲಿ ನನ್ನ ವಿಷಯ ಪ್ರಸ್ತಾಪ ಆಗಿರೋದಕ್ಕೆ, ಇಲ್ಲಿ 18ನೇ ತಾರೀಕು ಇವರೆಲ್ಲ ದರ್ಶನ್ ಸರ್ ಮನೇಲಿ ಕುತ್ತಾಗ ನನ್ನ ಕರ್ಸ್ಕೊಂಬಿಟ್ಟಿದ್ರೆ ಇದು ಸಣ್ಣ ರೀತಿಯಲ್ಲಿ ಬಗೆಹರಿದಿರೋದೇನೋ. ಇವ್ರಿಗೆ ನನ್ನ ಏನು ಮಾಡಬೇಕು ಅಂತ ಅವ್ರ ತಲೇಲಿ ಇತ್ತು, ಸೊ ಅದನ್ನು ಮಾಡಕ್ಕೆ ಕೊಟ್ಟರು. ಸೊ ಹೊರಟಿದ್ದಾರೆ. ನಾನು ಅಷ್ಟೇ, ಕಾನೂನಿನ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತನಿಖೆ ನಡೀತಾ ಇದೆ, ಆಗ್ತಾ ಇದೆ. ಸೊ ದೊಡ್ಡವರು ಚಿಕ್ಕವರು ಅನ್ನೋದು ಅವ್ರವ್ರಿಗೆ ಬಿಟ್ಟಿದ್ದು. ಇಲ್ಲಿ ಯಾರಿಗೂ ಯಾರು ದೊಡ್ಡವರು ಅಲ್ಲ. ಮೇಲೊಬ್ಬ ಭಗವಂತ ಕೂತಿದ್ದಾನೆ, ಅವನು ಎಲ್ಲರಿಗೂ ದೊಡ್ಡವನು ಅಷ್ಟೇ. ನಮ್ಮ ಮನೆಗೆ ನನ್ನ ತಾಯಿ ದೊಡ್ಡವಳು, ನನಗೆ ಅಷ್ಟೇ ಸಾಕು. ಸರ್, ಇಂದ್ರಜಿತ್ ಲಂಕೇಶ್ ಅವರು ಈಗೇನು ನಿನ್ನೆ ಮೊನ್ನೆಯಿಂದ ಮಾಹಿತಿ ಬಿಡುಗಡೆ ಮಾಡ್ತಾ ಇದ್ದಾರೆ, ಆಡಿಯೋ ಬಿಡುಗಡೆ ಮಾಡಿದ್ದಾರೆ, ಅದ್ರ ಹಿಂದೆ ಎಲ್ಲೋ ಉಮಾಪತಿ ಅವರು ಸಹ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿಬರ್ತಾ ಇದೆ. ಇವಾಗ ಹಂಗಿದ್ದಿದ್ರೆ ಮತ್ತೆ ನಾನು ಮುಂಚೆನೇ ಈ ಹಿಂದೆನೇ ನಾನು ಅವ್ರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು. ನನ್ನ ಮನೆಯಲ್ಲಿ ನನ್ನ ಮಗ ಅಂತ ಎತ್ತಿದ್ದಾರೆ, ನನ್ನ ಮಗನ ಥರನೇ ನಡ್ಕೋತೀನಿ. ನನಗೆ ಇನ್ನೊಬ್ಬರ ಸಪೋರ್ಟ್ ಬೇಕಾಗಿಲ್ಲ. ನಾನು ಇಲ್ಲಿವರೆಗೂ ಪ್ರೆಸ್ ಮೀಟ್ ಮಾಡಿದ್ದೀನಿ, ನಾನು ಒಬ್ಬನೇ ಫೇಸ್ ಮಾಡ್ತಾ ಇದ್ದೀನಿ. ಏನಕ್ಕೆ? ನಾನು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ. ಆಮೇಲೆ ನನಗೆ ಇಂದ್ರಜಿತ್ ಅವ್ರ ಹತ್ರ ಹೋಗಿ ಸಹಾಯ ತಗೊಳ್ಳೋ ಅವಶ್ಯಕತೆ ನನಗಿಲ್ಲ. ಕಾರಣ ಏನಂದರೆ, ನಾನು ನ್ಯಾಯಬದ್ಧವಾಗಿದ್ದೀನಿ. ತಪ್ಪು ಮಾಡಿದವ್ರಿಗೆ ಸಹಾಯ ಬೇಕು, ತಪ್ಪು ಮಾಡದೇ ಇರೋನಿಗೆ ಸಹಾಯ ಬೇಕಾಗಿಲ್ಲ. ಇವತ್ತು ನಾನು ನಿಮ್ಮನ್ನು ಒಬ್ಬನೇ ಫೇಸ್ ಮಾಡ್ತಾ ಇದ್ದೀನಿ. ತಲೆಯಲ್ಲಿಡ್ಕೊಳ್ಳಿ, ನನಗೆ ಹೂವು ಪೋವಕ್ಕೆ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ. ಆಮೇಲೆ ಅದೇನೋ ಹೇಳ್ತಾರಲ್ಲ, ಆರ್ಮಿ ಕ್ಯಾನ್ ಸ್ಟಾಪ್ ಅ ಪರ್ಸನ್ ಬಟ್ ನಾಟ್ ಇಸ್ ಮೈಂಡ್ ಅಂತ. ಒಬ್ಬನ ನಾವು ಎದುರಿಸಿ ಕೂರಿಸ್ಬೋದು, ಅವ್ನ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ, ಯಾರೋ ಅದನ್ನು ತಡೆದಿಡಿಯೋಕ್ಕಾಗಲ್ಲ.